ಟಿವಿ ಸಿಕ್ಸ್ ಪ್ರೋಗೆ ಸ್ವಾಗತ. ನಾನು ನಿಮ್ಮ ಅಕ್ಷತಾ. ಉತ್ತರ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ICSI ವತಿಯಿಂದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ತರಬೇತಿ ನೀಡಲು ಆರಂಭಿಸಿದೆ. ಅದು ಕುಂದಾನಗರಿ ಬೆಳಗಾವಿಯಲ್ಲಿ ತನ್ನ ಮೊದಲ ಚಾಪ್ಟರ್ ಆರಂಭ ಮಾಡಿದ್ದು, ಇಂದಿನಿಂದ ಅಧಿಕೃತವಾಗಿ ಅದಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಅಷ್ಟಕ್ಕೂ ಯಾವ ರೀತಿಯಾಗಿ ಇಲ್ಲಿ ತರಬೇತಿಯನ್ನು ನೀಡುತ್ತಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಆಗುವ ಉಪಯೋಗಗಳು ಏನು ಅಂತೀರಾ? ಈ ಸ್ಟೋರಿ ನೋಡಿ. It will cover around about 4-5 districts and around North Karnataka. The students will come here. Our training aagtide illi classes start madbeku ant madidivi, wherein they all will be learning in self-study basis. The postal oral coaching, there are no such colleges as such. It's an institute which is there. So avaru ellaru self-study made hogtare illa coaching classes gare hogu. Coaching classes are required for their better understanding of the subject. ಸೊ ಅಂಥೇಳಿ ಅವ್ರನ್ನ ಇಲ್ಲಿ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ಅವು ಅದರ ಸಲುವಾಗಿ ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಚಾಪ್ಟರ್ ಹ್ಯಾಸ್ ಬಿನ್ ಫಾರ್ಮ್. ಈ ಚಾಪ್ಟರಲ್ಲಿ ಅದನ್ನ ಕ್ವಾಲಿಟಿ ಬರ್ತದೆ, ಕೆಲವರಿಗೆ ಇನ್ಬಿಲ್ಟ್ ಕ್ವಾಲಿಟಿ ಇರ್ತದೆ. ಈ ಕೆಲವರಿಗೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಾದ್ರೆ ದೇರ್ ಇಸ್ ಅ ಪರ್ಟಿಕ್ಯುಲರ್ ಏರಿಯಾ ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಚೆನ್ನೈ ಇಸ್ ದಿ ಹಬ್ ಅಂತ ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಈ ಸಲ ನಾವೇನು ಮಾಡ್ತಾ ಇದ್ದೀವಿ, ಈ ಭಾಗದ ನಮ್ಮ ಹುಡುಗರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿಕ್ಕೆ we are going to start classes, oral coaching classes. That is from July we are going to start the classes. So for that will be a 6-month course, 6 months duration. Adakke 3 months batch maartivi. So June nal exam mugidadmele yarar hudugaru barbek antidare, because now we have the space is very limited. 100 students astre thobek ant maadidivi. First sir helidre 50 less start maadidre space kami ide ante. ನಾನು ಆದಷ್ಟು ಎಲ್ಲ ಹುಡುಗರು ಎಷ್ಟು ಹುಡುಗರು ಆಗ್ತದೆ ಅವ್ರು ಕೊಡೋ ಕೋಚಿಂಗ್ ಅಂತ ನಮ್ಮದು ಒಂದು ಉದ್ದೇಶ ಇದೆ. ಹೆಚ್ಚಿಗೆ ಸ್ಟೂಡೆಂಟ್ಸ್ ಬಂದರು ಅವ್ರಿಗೂ ಸ್ಪೇಸ್ ಒಂದು ಹೆಚ್ಚಿಗೆ ಮಾಡಿ ನಮ್ಮ ಚಾಪ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರೂ ಬೇರೆ ಕಡೆ ಸ್ಪೇಸ್ ಮಾಡಿಕೊಂಡು ಮಾಡೋಣ. ಬಟ್ ಮೇನ್ ಇಂಟೆನ್ಷನ್ ಈಸ್ ಟು ಎಜುಕೇಟ್ ದಿ ಸ್ಟೂಡೆಂಟ್ಸ್, ಈಸ್ ಪ್ರೊವೈಡ್ ಕೋಚಿಂಗ್ ಕ್ಲಾಸಸ್ ಟು ದಿ ಸ್ಟೂಡೆಂಟ್ಸ್. ನಮ್ಮ ಮೇನ್ ಅಂದರೆ ನಮ್ಮ ಪ್ರೊಫೆಷನಲ್ ಅವೇರ್ನೆಸ್ ಇದೆಲ್ಲ ರೂರಲ್ ಡಿಸ್ಟ್ರಿಕ್ಸ್ನಲ್ಲೂ ಎಲ್ಲ ಬರಬೇಕು. ಅಲ್ಲಿ ಹುಡುಗರಿಗೂ ಎಲ್ಲ ಅದ್ರದ್ದು ಇನ್ಫಾರ್ಮೇಷನ್ ಮುಟ್ಟಬೇಕು, ಅವರು ಅದರ ಅವೇರ್ನೆಸ್ ಬರಬೇಕು. ನಮ್ದು ಕಂಟ್ರಿ ಶುಡ್ ಡೆವಲಪ್ ಫ್ರಮ್ ಎವ್ರಿವೇರ್. ಇದು ಒಂದು ಮೋಟೋ ನಮ್ಮದು ಇದೆ. ಅದಕ್ಕೆ ಚಾಪಿ ಪ್ರಾಕ್ಟಿಸಿಂಗ್ ವರ್ಕಿಂಗ್ ಕಂಪ್ನಿ ಸೆಕ್ರೆಟರೀಸ್. ಪಾಸ್ ಆಗೋದೇ ಕಮ್ಮಿ, ಮೆಂಬರ್ಸ್ ಆಗೋದೇ ಕಮ್ಮಿ. ಸೊ ಆಲ್ ನಂಬರ್ ಆಫ್ ಮೆಂಬರ್ಸ್ ಆಗಿ ಈಗ ಆ್ಯಸ್ ಆನ್ ದಿಸ್ ಡೇಟ್ ದರ್ ಆರ್ 80 ಮೆಂಬರ್ಸ್ ಇದ್ದಾರೆ ಹು ಆಲ್ ಹ್ಯಾವ್ ಕನ್ಸೆಂಟೆಡ್. ಹುಬ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ ಎಲ್ಲ ಮೆಂಬರ್ಸು ಬೆಳವಣಿಗೆ ಆಗಲಿ ಅಂತ ಅವ್ರ ಇಚ್ಛಾಲೆ. ನೌ ವಿ ಹ್ಯಾವ್ ಸೆಟ್ ಅಪ್ ದಿಸ್ ಆ್ಯಂಡ್ ದ ಸೇಮ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಗಾನ್ ಟು ದಿ ಸೆಂಟ್ರಲ್ ಕೌನ್ಸಿಲ್ ಆ್ಯಂಡ್ ಸೆಂಟ್ರಲ್ ಕೌನ್ಸಿಲ್ ಹ್ಯಾವ್ ಅಪ್ರೂವ್ಡ್ ದಿಸ್. ಸೊ ಇದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು, ನೆವರ್ ಲೇಟ್. ನಾವು ಆದರೂ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್, ಲೆಟ್ ಅಸ್ ಹ್ಯಾವ್ ಅ ನ್ಯೂ ಬಿಗಿನಿಂಗ್. ಈ ಇನ್ಫಾರ್ಮೇಷನ್ ಎಲ್ಲ ರೂರಲ್ ಪೀಪಲ್ ಮುಟ್ಲಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟು. ಆಮೇಲೆ ಏನೇ ರೂರಲ್ ಪ್ಲೇಸಸ್ಸಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದೆ, ಹಾಗಾಗಿ ನಾವು ಬೆಳಗಾವಿ ಚಾಪ್ಟರ್ ಅಂಡರ್ ದಿ ಏಬಲ್ ಲೀಡರ್ಶಿಪ್ ಸುಧೀಂದ್ರ ಗಾಳಿ ನಾವು ಇಲ್ಲಿ ಫಾರ್ಮ್ ಮಾಡಿದ್ದೀವಿ. ಈಗ ಅವರು ಎಲ್ಲ ರೂರಲ್ ಏರಿಯಾಸಲ್ಲಿ ಒಳ್ಳೆ ಹೋಗ್ಸು, ಒಳ್ಳೆ ಕರಿಯರ್ ಅವೇರ್ನೆಸ್ಸು ಎಲ್ಲ ಕಾಲೇಜಸ್ಸಲ್ಲಿ, ಕಂಪ್ನಿ ಸೆಕ್ರೆಟರಿ ಆದಮೇಲೆ ಏನೇನು ಮಾಡ್ಬೋದು, ಎಂಪ್ಲಾಯ್ಮೆಂಟ್ ಅದರದ್ದು ಲೆವೆಲ್ ಹೆಂಗೆ, ಎಂಪ್ಲಾಯ್ಮೆಂಟಲ್ಲಿ ಹೋಗ್ಬೇಕಾ ಅಥವಾ ವ್ಯವಸಾಯಕ್ಕೆ ಹೋಗಬೇಕಾ, ಸ್ವಂತ ಇದು ಮಾಡಬೇಕಾ. ಈಗ ಈ ವೇದಿಕೆ ಮೇಲೆ ಯಾರು ಕೂತಿದ್ದಾರೋ 4-5 ಜನ, 5 ಸ್ವಂತದ ಪ್ರಾಕ್ಟೀಸ್ ಇಟ್ಕೊಂಡಿದ್ದೀವಿ, ಯಾರೂ ಎಂಪ್ಲಾಯ್ಮೆಂಟಲ್ಲಿಲ್ಲ. ಅದರರ್ಥ ನಾವು ಕಂಪ್ನಿಗೆ ಅಡ್ವೈಸ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಸೊ ನಾವು ವಿ ಆರ್ ಆನ್ ಅವರ್ ಓನ್, ಯಾರಿಗೂ ನಾವು ಭಾರ ಆಗಲ್ಲ.
ನಮ್ದಾಗ ನಾವು ಪ್ರಾಕ್ಟೀಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಎರಡು ರೀತಿಯಿಂದ, ಒಂದು ಎಂಪ್ಲಾಯ್ಮೆಂಟು ಕೆಲಸಕ್ಕೂ ಸೇರ್ಕೋಬೋದು, ಆದರೆ ಯಾರಿಗೆ ಅನಿಸುತ್ತೆ ಇಲ್ಲ ನನ್ನ ಹತ್ರನೇ ಕ್ವಾಲಿಟೀಸ್ ಇದೆ, ಸ್ಕಿಲ್ ಇದೆ, ನಾನಾಗಿ ನಾನೇ ನನ್ನಾಗ್ನೇ ಸ್ಟಾರ್ಟ್ ಮಾಡ್ಬೋದು ನನ್ನ ವ್ಯವಸಾಯ, ಸೊ ಹಾಗಾಗಿ ನಾವು ನಮ್ಮದು ವ್ಯವಸಾಯ ಸ್ಟಾರ್ಟ್ ಮಾಡ್ತೀವಿ. ಸೊ ಬೋತ್ ವೇ ಇಟ್ ಈಸ್ ಅಡ್ವಾಂಟೇಜಸ್, ಎಂಪ್ಲಾಯ್ಮೆಂಟ್ ಆಲ್ಸೋ ಆ್ಯಂಡ್ ಇನ್ ಕೇಸ್ ನಿಮ್ಗೆ ಎಂಪ್ಲಾಯ್ಮೆಂಟ್ ಬೇಡ ನಂದೇ ಸ್ವಂತ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಾವು ಮಾಡ್ತೀವಿ.